ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಈ ದಿವಸ ಶ್ರೀ 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 ನರಸಿಂಹಭಾರತಿ ಎಂಟು ಮಹಾಸ್ವಾಮಿಗಳು ಇವರ ಬಗ್ಗೆ ಕೆಲವು ಮಾತುಗಳನ್ನಾಳುವ ಪ್ರಯತ್ನ ಶ್ರೀಗಳು ಶೃಂಗೇರಿಯ ಶಾರದಾಪೀಠದ ಶ್ರೀ ಮಠದ ಅವಿಚ್ಛಿನ್ನ ಗುರುಪರಂಪರೆಯ ಮೂವತ್ತೆರಡನೆಯ ಪೀಠಾಧಿಪತಿಗಳಾಗಿದ್ದವರು ಇವರ ಜನನ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಆಗತ್ತೆ ಇವರು ಕಾಲ್ನಡಿಗೆಯಲ್ಲೇ ಕಾಶಿಗೆ ಹೋಗಿ ಶಾಸ್ತ್ರದ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಶ್ರೀಗಳಿಗೆ ಕನ್ನಡ ಸಂಸ್ಕೃತ ತೆಲುಗು ಮರಾಠಿ ಹಿಂದಿ ಹೀಗೆ ಹಲವು ಭಾಷೆಗಳಲ್ಲಿ ಪಾಂಡಿತ್ಯ ಇರುತ್ತೆ ಶ್ರೀಗಳು ಮಹಾನ್ ಯೋಗಿಗಳಾಗಿದ್ದರು ಅವರು ಸದಾ ಧ್ಯಾನದಲ್ಲಿ ಪೂಜೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿಯೇ ಕಾಲವನ್ನು ಕಳೀತಾ ಇದ್ದರು ಶ್ರೀಗಳು ವಿಜಯ ಯಾತ್ರೆಯನ್ನು ನಲವತ್ತಕ್ಕೂ ಹೆಚ್ಚಿನ ವರ್ಷ ಕೈಗೊಂಡರು ಶ್ರೀಗಳು ಹಸಿವು ಮತ್ತು ನಿದ್ರೆಯನ್ನು ತಮ್ಮ ವಶದಲ್ಲಿಟ್ಕೊಂಡಿದ್ದರು ಈಗ ನಾವೆಲ್ಲ ನಿದ್ರೆಗೆ ವಶವಾಗುತ್ತೇವೆ ನಿದ್ರೆ ನಿದ್ರೆ ನಮ್ಮ ವಶದಲ್ಲಿಲ್ಲ ಹಾಗೆ ನಾವು ಹಸಿವಿಗೆ ವಶವಾಗಿದ್ದೇವೆ ಹಸಿವು ನಮ್ಮ ವಶದಲ್ಲಿಲ್ಲ ಆದರೆ ಶ್ರೀಗಳು ಹಸಿವನ್ನು ನಿದ್ರೆಯನ್ನು ತಮ್ಮ ವಶದಲ್ಲಿಟ್ಕೊಂಡಿದ್ದರು ಶ್ರೀಗಳು ಒಮ್ಮೆ ಬೆಂಗಳೂರಲ್ಲಿ ಇರ್ತಾರೆ ಸಾವಿರದ ಎಂಟುನೂರ ಐವತ್ತೆಂಟನೇ ವರ್ಷ ಆಗ ಜನರೆಲ್ಲ ಹೇಳ್ತಾ ಇರ್ತಾರೆ ಶ್ರೀಗಳು ಈ ಥರ ಯಾವಾಗಲೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪೂಜೆಯಲ್ಲಿ ಧ್ಯಾನದಲ್ಲಿ ಇರ್ತಾರೆ ಅವರು ಹಸಿವನ್ನು ನಿದ್ದೆಯನ್ನೆಲ್ಲ ತಮ್ಮ ಹೊಸದಲ್ಲಿಟ್ಟುಕೊಂಡಿರ್ತಾರೆ ಮಹಾನ್ ಯೋಗಿ ಅಂತೆಲ್ಲ ಜನರೆಲ್ಲ ಹೇಳ್ತಾ ಇದ್ದರು ಆದ್ದರಿಂದ ಆಗಿನ ಕಮಿಷನರ್ ಬೌರಿಂಗ್ ಅಂತಕ್ಕಂಥವರು ಇದು ನಿಜನ ಸುಳ್ಳ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಮಾರುವೇಷದಲ್ಲಿ ಮಧ್ಯರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಕಳೆದ ಮೇಲೆ ಒಂದು ಗಂಟೆ ಬರುತ್ತಲ್ಲ ಆ ಟೈಮಲ್ಲಿ ಅವ್ರನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಮಾರು ಬರ್ತಾರೆ ಬಂದು ನೋಡಿದಾಗ ಶ್ರೀಗಳು ಹೂವದಿಂದ ಚಂದ್ರಮೌಳೇಶ್ವರ ದೇವರನ್ನು ಪೂಜೆ ಮಾಡ್ತಿರ್ತಾರೆ ಇದು ಆ ಕಮಿಷನರು ಅಬ್ಸರ್ವ್ ಮಾಡಿರ್ತಕ್ಕಂತಹ ವಿಷಯ ಆಮೇಲೆ ಶ್ರೀಗಳು ಯಾವತ್ತೂ ಕೋಪ ಮಾಡ್ಕೊಳ್ತಿರಲಿಲ್ಲ ಯಾವತ್ತು ತಾಳ್ಮೆ ಕೆಡ್ತಾ ಇರಲಿಲ್ಲ ಅವರು ಸದಾಕಾಲ ನರಸಿಂಹ ಧ್ಯಾನ ಮಾಡ್ತಾಯಿದ್ದರು ಹೀಗೆ ಕೆಲವು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದು ಅಂತ ಏನಾದರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು